ಬನ್ರಿ ಬನ್ರಿ, ಅನ್ಸೋಗ್ರಿ ಅನ್ಸೋಗ್ರಿ, ಅಲ್ಲಿ ಹೋಗ್ರಿ, ಹ್ಞೂ ಹೋಗ್ರಿ. ಇಷ್ಟ ಪಟ್ಕೊ ವಸ್ತಾನ ನೀನ್ ಕೈ ಕೆಲಸ ಮಾಡಿರೋದು. ನನ್ನ ಹೆಸರು ಹೇಳಕ್ ಇಷ್ಟಪಡಲ್ಲ, ಯಾವ್ದೋ ಪೊಲಿಟಿಕಲ್ ಗೇಮ್ಸ್ ಹೇಳಿದ್ರೆ ಅರ್ಥ ಆಯ್ತಲ್ಲ ನಿಮಗೆ. ಯಾರು ಮುಳುವಾಗ್ಲಿ ಎಮ್ ಎಲ್ ಎನ್ ಅಡ್ಡಾಕೋಸ್ಕರ ನಮ್ಮ ಈ ಎಕ್ಕಿಪಿಕ್ಕಿ ಜನಾಂಗರೆಲ್ಲ ಇತ್ತು ಇಷ್ಟು 4 ವರ್ಷ ನರಕ ಯಾತನೆ. ಇದು ನಂಗೆ ಬಿಟ್ಕೊಂಡು ಹೋದ್ರೆ ಕೊನೆಗೆ ತೆಗೆದೇ ಬಿಡೋದು, ಬಿಟ್ಟಿದ್ರೆ ಫ್ರೀ ಬಿಟ್ಟಿದ್ದಿದೆ, ಗಲಾಟೆ ಮಾಡಿ ಕೊನೆಯಲ್ಲಿ ಕೇಸ್ ಆದ್ರೂ ಪರವಾಗಿಲ್ಲ ಫಸ್ಟ್ ಮಾಡ್ರಿ ಅಂತ ಹೇಳಿದ್ರು. ಕಾನೂನು ಬದ್ಧವಾಗಿದೆ, ದೇಶಕ್ಕೆಲ್ಲ ಗೊತ್ತು. ತೀರಾ ಕಷ್ಟಪಟ್ಟು ಇವರು ಕಸಬು ಊರುಗಳು ಊರುಗಳಲ್ಲಿ ಹೋಗಿ ದುಡ್ಡುಗೋಸ್ಕರ ಬೇರೆಯವ್ರಿಗೆ ಮನರಂಜನೆ ಮಾಡಕ್ಕೆ ಇವರು ದೇಹನ ಹಾಳು ಮಾಡ್ಕೊಂಡು ಬೆಳೆದಂತ ಒಂದು ಪಂಗಡ ಹತ್ತು ಅಷ್ಟು ನಿರ್ಲಕ್ಷ್ಯ ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿ, ಬರೀ ನಮ್ಮ ತಾಲೂಕು ಮುಂದೆಲ್ಲ ಇದೆ, ಪೂರ್ತಿ ಜಿಲ್ಲೆಯಲ್ಲಿ ಇವ್ರಿಗೆ ಇದನ್ನೆಲ್ಲ ನಿರಾಕರಿಸಿ ತೊಡಸಿದ್ರು. ಕೂಲಿಗೆ ಸೇರ್ಸಕ್ ಆಗ್ತಾನಿಲ್ಲ ಅಲ್ವಾ, ಸೇರಿಸಿದ್ರು ನಿಜವಾಗ್ಲಿ ತೀರಾ ಸೀರಿಯಸ್. ಈ 3 ವರ್ಷ ಅವ್ರಿಗೆ ಆಗಿರೋ ನೋವು, ಸ್ಕೂಲ್ಗಳಿಗಿಲ್ಲ, ಕಾಲೇಜ್ಗಳು ಹೋಗಿಲ್ಲ, ಇವಾಗ ಏನ್ ಬರೀ ಯಾರು ಎಕ್ಕಿ ಬಿಕ್ಕಿ ಕೆಲಸ ಮಾಡ್ಕೊಂಡಲ್ಲ, ಎಲ್ಲ ಹುಡುಗರೆಲ್ಲ ಓದ್ತಾವ್ರೆ, ಅವ್ರು ಓದೇನು ಸೆಕೆಂಡ್ ಪಿ ಯು ಸಿ ಡಿಗ್ರಿ, ಕೆಲವರು ಇಂಜಿನಿಯರಿಂಗ್ ಇವೆಲ್ಲ ಮಾಡ್ಲಿಕ್ಕೆ ತೀರಾ ವಂಚಿತರಾದ್ರೆ ಈ 3 ವರ್ಷ. ಈ ನಾವು ಕೂಡ ದೊಡ್ಡದಲ್ಲ, ಈ 3 ವರ್ಷ ಅವ್ರಿಗೆ ನೋವಾಗಿ ಏನ್ ವಂಚಿತರ ಇದೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿ, ಡಿ ಸಿಗಳು ಚೇಂಜ್ ಆಗ್ತದೆ, ತಹಸೀಲ್ದಾರ್ ಚೇಂಜ್ ಆಗ್ತದೆ, ಕಾನೂನು ಮುಂದೆ ಅಲ್ವಾ. ಯಾರೋ ಮಾತು ಕೇಳ್ಕೊಂಡು ಇದನ್ನು ನಿರಾಕರಿಸಿದ್ರೆ ಅವ್ರ ಮನೆಗಳು ಚೆನ್ನಾಗಿರ್ತಾವ. ಇವರೆಲ್ಲ ನೋವು ಅವ್ರು ಕಟ್ಟಲ್ಲ ಅವರಿಗೆ, ಒಂದೂರ್ಗದ ಸಾಲು ಆಗಿದೆ, ನೆಕ್ಸ್ಟ್ ಕೆಸರ್ಗೇರಿ ಬಂದದ್ದು
ಹುಡುಗ ಬಾ 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 ನಿಂದು ಬಂದ ಅಲ್ಲ ಬಂದರೆ ಇಲ್ಲೇ ಬಂದ್ಬಿಡದ ಈಗ.